ನಮಸ್ತೆ ದಾನಗಳಲ್ಲಿ ತುಂಬ ದಾನಗಳಿವೆ ಅದರಲ್ಲಿ ತುಂಬ ಮುಖ್ಯವಾದ ದಾನ ಅನ್ನದಾನ ಒಬ್ಬರಿಗೆ ಊಟ ಮಾಡಿ ಅಂತ ಹಣ ಕೊಡೋದಕ್ಕೂ ಅದರ ಬದಲಾಗಿ ಊಟ ಕೊಡಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಊಟ ಮಾಡೋದಕ್ಕೆ ಹಣ ಕೊಡ್ತೀರಾ ಆದರೆ ಅದರಿಂದ ನಿಜವಾಗ್ಲೂ ಒಬ್ಬ ಹಸಿದವನ ಹೊಟ್ಟೆ ತುಂಬುತ್ತಾ ಅಂತ ನಿಮಗೆ ಗೊತ್ತಿರೋದಿಲ್ಲ ಕೆಲವರು ಹೇಳೋದು ಯಾವಾಗಲೂ ನಾನು ಹಣವನ್ನು ದಾನ ಮಾಡ್ತೀನಿ ಭಿಕ್ಷೆ ಹಾಕ್ತೀನಿ ಅನ್ನದಾನಕ್ಕೆ ಹಣ ಕೊಡ್ತೀನಿ ಆದರೂ ಸಹ ನನಗೆ ಯಾವುದೇ ಒಳ್ಳೆಯ ಫಲ ಸಿಗಲಿಲ್ಲ ಅಂದರೆ ಈ ರೀತಿ ಮಾಡಿದಾಗ ಖಂಡಿತ ಅದರ ಫಲ ಸಿಗೋದಿಲ್ಲ ನೀವು ದಾನ ಮಾಡೋದೇ ಆದರೆ ಅದೇ ಹಣಕ್ಕೆ ನೀವೇ ಕನಿಷ್ಠ ಒಬ್ಬ ಹಸಿದವನಿಗೆ ಊಟ ಕೊಡಿಸಿ ಇದು ಸರಿಯಾದ ಅನ್ನದಾನ ಇನ್ನೊಂದು ವಿಷಯ ಮನೆಯಲ್ಲಿ ಹೆಣ್ಣು ಪ್ರತಿದಿನ ಅಡುಗೆ ಮಾಡುವಾಗ ಕನಿಷ್ಠ ಒಂದು ಹಿಡಿ ಅಕ್ಕಿಯನ್ನು ಎತ್ತಿಟ್ಟು ತಿಂಗಳಿಗೊಮ್ಮೆ ಆ ಅಕ್ಕಿಯಿಂದ ಏನಾದರೂ ಅಡುಗೆ ಮಾಡಿ ಅನ್ನದಾನ ಮಾಡೋದು ಆ ಕುಟುಂಬಕ್ಕೆ ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ ಹಾಗೆ ಆ ಕುಟುಂಬದಲ್ಲಿ ಧನಧಾನ್ಯ ನಿರಂತರವಾಗಿ ನೆಲೆಸುತ್ತೆ ಖಂಡಿತ ಈ ಸಲಹೆಯನ್ನು ಪಾಲಿಸಿ ಈ ದಿನದಿಂದಾನೇ ಆ ಒಂದು ಇಡಿ ಅಕ್ಕಿಯನ್ನು ಎತ್ತಿಡೋದಕ್ಕೆ ಪ್ರಾರಂಭ ಮಾಡಿ ಆ ಅಕ್ಕಿಯಿಂದ ಅಡುಗೆ ಮಾಡಿ ಅನ್ನದಾನ ಮಾಡುವಷ್ಟು ಸಮಯ ಇರೋದಿಲ್ಲ ಅನ್ನೋದು ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡೋದಕ್ಕೆ ಅಂತ ಆ ಅಕ್ಕಿಯನ್ನು ತಿಂಗಳಿಗೊಮ್ಮೆ ಕೊಡ್ಬೋದು ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು